ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಿದ್ದು ಈಗ ಅಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಬೆಳಿಗ್ಗೆನಿಂದಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಸವಾರರು ಪರದಾಡ್ತಾ ಇರೋದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಂಡಿದೆ. ಇದೇ ಇರೋದು ಭಯ. ಇಂತಹ ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡ್ಬಿಟ್ರೆ ಹೇಗಪ್ಪ ಗತಿ ಅಂತ ಅಂದ್ಕೋತಿರೋವಾಗ್ಲೇ ಅಲ್ಲೊಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿದೆ. ರೋಗಿಗಳು ಪರದಾಡ್ತಾ ಇದ್ದಾರೆ. ಒಂದು ಸಿಗ್ನಲ್ ದಾಟೋದಕ್ಕೆ 20-30 ನಿಮಿಷ ಬೇಕು. ಅರ್ಧ ಗಂಟೆ ನಿಂತರೂ ಕೂಡ ಒಂದೊಂದು ಸಿಗ್ನಲ್ ದಾಟೋದಿಲ್ಲ ಅಲ್ಲಿ, ಅಂತ ಪರಿಸ್ಥಿತಿ ಇದೆ. ಆಸ್ಪತ್ರೆಗೆ ಹೋಗೋದಕ್ಕಾಗದೆ ಆಂಬ್ಯುಲೆನ್ಸ್ ಚಾಲಕ ಅಲ್ಲಿ ಪರದಾಡ್ತಾ ಇದ್ದಾರೆ. ಯಶವಂತಪುರ ಸರ್ವಿಸ್ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿದೆ. ಈಗ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಸರ್ವಿಸ್ ರಸ್ತೆಯನ್ನ ಬಳಸ್ತಾ ಇದ್ದಾರೆ. ಸರ್ವಿಸ್ ರಸ್ತೆ ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸುತ್ತಲೂ ವಾಹನಗಳಿದೆ, ಬೇರೆ ಬೇರೆ ವೆಹಿಕಲ್ ಗಳಿದೆ, ಅದ್ರ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿದೆ. ಆಂಬ್ಯುಲೆನ್ಸ್ ನ ಡ್ರೈವರು ಪರದಾಡ್ತಾ ಇದ್ದಾರೆ ಅಲ್ಲಿಂದ ಆಂಬ್ಯುಲೆನ್ಸ್ ಅನ್ನ ಹೊರಗಡೆ ತರೋದಕ್ಕೆ. ಮೂರು ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಮೂರು ಕಡೆ ಆದಂತಹ ಟ್ರಾಫಿಕ್ ಜಾಮ್ ನಲ್ಲೂ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಂತಹ ಆಂಬ್ಯುಲೆನ್ಸ್ ಜನರಿಗೂ ಕೂಡ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನೆಲ್ಲ ರಸ್ತೆಗಳಲ್ಲಿ ಅದೊಂದು ಪದ್ಧತಿ ಇದೆ, ಎಂತ ಟ್ರಾಫಿಕ್ ಜಾಮ್ ಇದ್ರೂ ಸಹ ಸ್ವಲ್ಪ ಜಾಗ ಮಾಡಿಕೊಡ್ತಾರೆ ಸವಾರರು. ಅಷ್ಟಂತೂ ಮಾನವೀಯತೆ ಇದೆ ಇಲ್ಲಿ, ನಾವು ಕೂಡ ಅದನ್ನ ಗಮನಿಸಿದೀವಿ. ಒಂದು ಆಂಬ್ಯುಲೆನ್ಸ್ ಬಂತು ಅಂತ ಅಂದ್ರೆ ಅಟ್ ಲೀಸ್ಟ್ ವೆಹಿಕಲ್ ಗಳನ್ನ ಒಂಚೂರು ಸೈಡಿಗೆ ತಗೋತಾರೆ, ಆಂಬ್ಯುಲೆನ್ಸ್ ಪಾಸ್ ಆಗ್ಲಿ ಅಂತ, ಆದಷ್ಟು ಬೇಗ ಅಲ್ಲಿರುವಂತ ರೋಗಿಗೆ ಟ್ರೀಟ್ಮೆಂಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ಇಲ್ಲಿನ ಟ್ರಾಫಿಕ್ ಜಾಮ್ ಹೇಗಿದೆ ಅಂದ್ರೆ ಯಾರು ಕೂಡ ಒಂದ್ ಇಂಚ್ ಆ ಕಡೆ ಈ ಕಡೆ ಸರಿಯೋದಕ್ಕಾಗೋದಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಆ ಆಂಬ್ಯುಲೆನ್ಸ್ ಅಲ್ಲಿಂದ ಪಾಸ್ ಆಗೋದಕ್ಕಾಗದೆ ಒದ್ದಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ಒಂದ್ ಕಡೆ ನಾಗಸಂದ್ರದ ದೃಶ್ಯ, ಮತ್ತೊಂದು ಕಡೆ ಪೀಣ್ಯ, ಇನ್ನೊಂದ್ ಕಡೆ ಜಾಲಳ್ಳಿ ಕ್ರಾಸ್, ಆ ಎಲ್ಲ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಇದು ಆಕ್ಚುಲಿ ಬಹಳ ಕಷ್ಟದ ಪರಿಸ್ಥಿತಿ ಇದು. ಈಗ ವಾಹನ ಸವಾರರು ನಮ್ಗೊಂದು ಅರ್ಧ ಗಂಟೆ ಲೇಟ್ ಆದ್ರೂ ಓಕೆ, ಈ ಆಂಬ್ಯುಲೆನ್ಸ್ ಪಾಸ್ ಆಗ್ಲಿ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಆಗ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.